ಗೈಸ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕ್ರಂಚ್. ಹೇಗಿದ್ದೀರಾ ಎಲ್ಲರೂ? ಹ್ಯಾಪಿ ಈಸ್ಟರ್ ಗೈಸ್. ಹ್ಯಾಪಿ ಈಸ್ಟರ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ನಾವು ಸೆಲೆಬ್ರೇಷನ್ ಮಾಡಲಿಕ್ಕೆ, ಆ್ಯಕ್ಚುಲಿ ಬೆಳಿಗ್ಗೆಯಿಂದ ಏನು ಸೆಲೆಬ್ರೇಟ್ ಮಾಡಲಿಲ್ಲ, ಈವ್ನಿಂಗ್ ಸೆಲೆಬ್ರೇಟ್ ಮಾಡಬೇಕಂತಿದ್ದೇವೆ. ಸೊ ಇವಾಗ ನಾವು ನಮ್ಮ ಫ್ರೆಂಡ್ಸಿನ ಮನೆಗೆ ಹೋಗ್ತಾ ಇದ್ದೇವೆ. ಅಂದರೆ ನಾವೇನು ಥಿಂಕ್ ಮಾಡಿದ್ವಿ ಅಂದರೆ, ಊರಲ್ಲಿದ್ದರೆ ಇಡೀ ಫ್ಯಾಮಿಲಿ ಎಲ್ಲ ಇರ್ತಾರಲ್ವ. ಸೊ ಇಲ್ಲಿ ನಾವು ಇಲ್ಲಿ ನೋಡಿ ನೋಡಿ ಏನು ಮಾಡ್ತಾನಂತ ನೋಡಿ ನೋಡಿ. ಸೊ ಇವತ್ತು ನಾವು ಆ್ಯಕ್ಚುಲಿ ನಮ್ಮ ಪ್ಲ್ಯಾನಿಂಗ್ ಏನಾಯಿತು ಅಂತ ಹೇಳಿದರೆ, ಅವನಿಗೆ ಸ್ವಲ್ಪ ತಕೊಳ್ಳಿ, ಅವನಿಗೆ ಸ್ವಲ್ಪ ನಾನು ವ್ಲಾಗ್ ಮಾಡೋದು ಬೇಡುವ. ಹಾಂ, ಸೊ ನಮ್ಮ ಪ್ಲ್ಯಾನಿಂಗ್ ಎಂತ ಸೊ ನಮ್ಮ ಪ್ಲ್ಯಾನ್ ಎಂತಾಯ್ತು ಅಂತ ಹೇಳಿದರೆ, ನಮ್ಮದು ಹಸ್ಬೆಂಡ್ದು ಫ್ರೆಂಡ್ ಎಲ್ಲ ನಾವು ಇಲ್ಲೇ ಇದ್ದಾರೆ ಅವರು ಅಬುದಾಬಿಯಲ್ಲಿ. ಸೊ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಇಲ್ಲಿ ನಾವು ಸ್ವಲ್ಪ ಕುಕ್ ಮಾಡೋದು ಮತ್ತು ಅವ್ರು ಸ್ವಲ್ಪ ಕುಕ್ ಮಾಡೋದು ಅಂತ ಹೇಳಿ. ಸೊ ನಾನು ಚಿಕನ್ ಗ್ರೇವಿ ಮಾಡಿದ್ದೀನಿ ಮತ್ತು ಇಡ್ಲಿ ಮಾಡಿದ್ದೀನಿ ಆ್ಯಂಡ್ ಬೀಟ್ರೂಟ್ ಸಲಾಡ್ ಮಾಡಿದ್ದೀನಿ. ಸೊ ಅವರು ಏನಾದರೆ ಚಿಕನ್ ಐಟಮ್ ಎಲ್ಲ ಮಾಡ್ತಾರಂತ ಹೇಳಿದ್ದಾರೆ. ಸೊ ಹಾಗೆ ನಾವಿವಾಗ ಎಲ್ಲ ಕುಕ್ಕಿಂಗ್ ಎಲ್ಲ ಆಯಿತು. ಇವಾಗ ಈವ್ನಿಂಗ್ 6:30 ಆಯಿತು. ಸೊ ಇವಾಗ ಎಲ್ಲ ಪ್ಯಾಕ್ ಮಾಡಿದ್ವಿ. ಇವಾಗ ನಾವು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಗೆಟ್ ಟುಗೆದರ್ ಅಂದರೆ ಜಸ್ಟ್ ನಾವೇ 4 ಜನ ಮಾತ್ರ, ರಿಯಾನನ್ನು ಇಟ್ಕೊಂಡು 5 ಜನ. ಬಟ್ ರಿಯಾನ್ ಏನು ತಿನ್ನೋದಿಲ್ಲ. ಸೊ ಇವಾಗ ನಾವು ಹೊರಡ್ತೀವಿ. ಹೊರಡುವಾಗ ನಾನು ವ್ಲಾಗ್ ಮಾಡ್ತೀನಿ ಮತ್ತೆ ಅಲ್ಲಿ ರೀಚ್ ಆದ ನಂತರ ಸಿಕ್ಕೋಣ. ಏನ್ ಮಾಡ್ತಿದ್ದೀರಾ ನೀವಿಬ್ಬರು? ಓ ಮೈ ಗಾಡ್, ಇಲ್ಲಿ ನೋಡಿ ನನ್ನ ಅವಸ್ಥೆ ನೋಡಿ ನೋಡಿ. ಇವರು ಕೂಡ ಅದೇ ರೀತಿ ಮಾಡ್ತಿದ್ದಾರೆ. ಇವನ ತರಾನೇ ಪೋಖ್ರಿ, ಇಬ್ರು ಪೋಖ್ರಿಗಳೇ ಇವರು. ಓಕೆ ಗೈಸ್, ಇವಾಗ ಹೋಗ್ತೀವಿ. ಆಮೇಲೆ ನಾನು ಆನ್ ದ ವೇ ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಟೇಕೆ. ಆನ್ ದ ವೇ ಅಂತ ಸಿಗೋದು ಅಂತ ಆನ್ ದ ವೇ ಅಲ್ಲಿ ಆನ್ ದ ವೇ ನಾನು ವ್ಲಾಗ್ ಮಾಡ್ತೀನಿ ಅಂತ ಹೇಳಿದ್ದು. ಎಲ್ಲಿದ್ದೀರಾ? ಆಯ್ತಾ ನಿಮ್ದು? ಹೋಗುವ ಸರ್. ನಾನು ಜಸ್ಟ್ ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಇದಕ್ಕೆ ಕ್ರಾಪ್ ಟಾಪ್ ಹಾಕಿದ್ದೀನಿ, ರೆಡ್ ಕ್ರಾಪ್ ಟಾಪ್ ಹಾಕಿದ್ದೀನಿ. ಸೊ ನಿಮಗೆ ನನ್ನ ಡ್ರೆಸ್ಸಿನ ಬಗ್ಗೆ ಎಲ್ಲ ವೀಡಿಯೋಸ್ ಬೇಕಿದ್ದರೂ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಸೊ ಇದುವರೆಗೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಈವಾಗಲೇ ಒಂದು ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಸೈಡಲ್ಲಿ ಇರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಓಕೆ, ಸೊ ನಾನು ಹಾಕಿದ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ. ರಿಯಾನ್ ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ಅವನ ಹತ್ರನೂ ಹೇಳಿಸ್ತೀನಿ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಓಕೆ, ಲೆಟ್ಸ್ ಗೋ. ನನ್ನ ಬಾಡಿಗಾರ್ಡ್, ಏ ಬಾಡಿಗಾರ್ಡ್, ಹಿಂದಗಡೆಯಿಂದ ಬರಬೇಕು, ನಮ್ಮದು ಎದುರುಗಡೆ ಹೋಗೋದಲ್ಲ. ಐ ನಂದು ಡ್ರೆಸ್ ನೋಡಿ, ನೀವೆಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀರಿ ಇಬ್ರು. ಯಾರು? ನಾವ ಮತ್ತೆ ನಾನು ಹಾಕಿದ್ದು ಮ್ಯಾಚಿಂಗ್ ಅಲ್ಲ, ನಾನೇನು ಒಟ್ಟಾರೆ ಹಾಕಿ ಬಂದಿದ್ದೇನೆ. ಇದು ಸುಮ್ಮನೆ ಸತ್ಯ. ನನ್ನನ್ನು ನೋಡಿ ಕಾಪಿ ಮಾಡಿದ್ದು? ಯಾರನ್ನು? ನನ್ನನ್ನು ನೋಡಿ ಕಾಪಿ ಮಾಡಿದ್ದು? ಸುಮ್ಮನೆ ಇರ್ತೀರಾ? ನಾವೆಲ್ಲ ಹಾಗೆ, ನಾವೆಲ್ಲ ಒನ್ ದ ಟೈಮ್ ರೆಡಿ ಆಗುದು. ಒನ್ ದ ಟೈಮ್ ಅಲ್ಲ, ಯಾವಾಗಲೂ ಯಾವತ್ತೂ ನಾವು ರೆಡಿ ಇರ್ತೇವೆ. ಡೋರ್ ಓಪನ್ ಮಾಡ್ತೀರಾ ಬಾಡಿಗಾರ್ಡ್? ಹಾಗೆ. ಹ್ಮ್ ಬಾಡಿಗಾರ್ಡ್ ಏನು ಪ್ರಯೋಜನ ಇಲ್ಲ ಮಾರೆ ನಮ್ದು. ಬಾಡಿಗಾರ್ಡ್ ಎದುರುಗಡೆಯಿಂದ ಹೋಗುದು ಯೂಶ್ವಲಿ. ಬಾಡಿಗಾರ್ಡ್ ಹಿಂದೆಗಡೆಯಿಂದ ಸೈಡ್ಗಡೆ ಸೈಡ್ಗೆ ಬೈ ಮಿಸ್ಟೇಕ್ ಆ ರೀತಿ ಹೇಳಿದೆ. ನಾನು ಆ್ಯಕ್ಚುಲಿ ನಾವು ಇರುವ ವಿಲ್ಲಾ ತೋರಿಸ್ಬೇಕಂತ ಇದ್ದೆ, ಬಟ್ ಅಲ್ಲಿ ಯಾರೋ ಒಂದು ಹುಡುಗ ಫೋನಲ್ಲಿ ಮಾತಾಡ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ಇವಾಗ ತೋರಿಸಲಿಲ್ಲ, ನಾನು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಓಕೆನಾ? ನನಗೆ ಸ್ವಲ್ಪ ಧೈರ್ಯ ಬರಬೇಕು ವಿಡಿಯೋ ಮಾಡಲಿಕ್ಕೆ. ಎಲ್ಲರ ಎದುರು ಹೋಗಿ ನನಗೆ ವಿಡಿಯೋ ಮಾಡಬೇಕು. ನನಗೆ ಹ್ಯಾಸ್ ಅ
ಏನ್ ಹೇಳ್ತಾರೆ, ಆಸ್ ಎ ಹೌಸ್ ವೈಫ್ ಅಂತ ಯಾರು ಕೂಡ ನನ್ನ ರೆಕಗ್ನೈಸ್ ಮಾಡಬಾರ್ದು. ಒಂದು ಏನ್ ಹೇಳ್ತಾರೆ, ನಂದೇ ನಮ್ಗೆ ಇರೋದು ಒಂದು ಲೈಫ್ ಅಲ್ವಾ. ಸೊ ನಾವು ಈ ಲೈಫ್ ಅನ್ನು ನಾವು ಎಂಜಾಯ್ ಮಾಡಬೇಕು, ನಮ್ಮ ಹೆಸರನ್ನು ನಾವೇ ಗಳಿಸ್ಬೇಕು. ಅಂದ್ರೆ ಕೆಟ್ಟ ಕೆಲಸ ಮಾಡಿ ಅಲ್ಲ, ಒಳ್ಳೆ ಕೆಲಸ ಮಾಡಿ. ಸೊ ನೀವು ಕೂಡ ಹೌಸ್ ವೈಫ್ ಆದ್ರೆ ನಿಮ್ಗೆ ಏನಾದ್ರೂ ಒಂದು ಏಮ್ ಇದ್ರೆ ಅದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಳಿ ಆಯ್ತಾ. ಜಸ್ಟ್ ಮಕ್ಕಳನ್ನು ನೋಡ್ತಾ ನಮ್ಮ ಲೈಫ್ ಹೋಗುತ್ತೆ ಅಷ್ಟೇ, ನಮ್ಮ ಕರಿಯರ್ ಬಗ್ಗೆ ಅದೆಲ್ಲ ನಾವು ಏನು ಥಿಂಕ್ ಮಾಡೋದಿಲ್ಲ. ಆದರೂ ನಾವು ನಮಗೆ ಏನು ಬೇಕು ನೋಡಿ ಅದನ್ನು ನಾವು ಮಾಡಬೇಕು ಯಾವತ್ತು. ಸೊ ಇವನ್ ನೋಡಿ ಇಲ್ಲಿಂದ ಸೀದಾ ಎದುರು ಜಂಪ್ ಮಾಡಿದ್ದು, ಅವನಿಗೆ ಡ್ರೈವಿಂಗ್ ಮಾಡ್ಬೇಕಂತೆ. ಅವ್ನು ಸೀದಾ ಇಲ್ಲಿ ನನ್ನ ಹತ್ರ ಇದ್ದ, ಅಲ್ಲಿ ಓಡಿಬಿಟ್ಟು. ಒಳ್ಳೇದಾಯ್ತು ಅವರಿಲ್ಲಿ ಗಾಡಿ ಸ್ಟಾಪ್ ಮಾಡ್ಲಿಕ್ಕಿತ್ತು ಅವರಿಗೆ. ಸೊ ಹಾಗಾಗಿ ಅವರು ಏನೋ ತರ್ಲಿಕ್ಕೆ ಹೋದ್ರು. ಹಾಕ್ಲಿಕ್ಕೆ ಬಂದಿದ್ದೇವೆ, ಪೆಟ್ರೋಲ್ ಇಲ್ಲ ಅಂತೆ ಗಾಡಿಯಲ್ಲಿ. ಸೊ ಪೆಟ್ರೋಲ್ ಹಾಕ್ಲಿಕ್ಕೆ ಬಂದಿದ್ದೇವೆ ಇವಾಗ. ಇವಾಗ ನಾವಿಲ್ಲಿ ಸಿಗ್ನಲ್ ಅಲ್ಲಿ ಇದ್ದೇವೆ. ಸಿಗ್ನಲ್ ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ಸಿಗ್ನಲ್ ಜಂಪ್ ಮಾಡಿದ್ರೆ, ಅಂದ್ರೆ ಸಿಗ್ನಲ್ ಜಂಪ್ ಅಂತ ಹೇಳಿದ್ರೆ ನಾವು ಸಿಗ್ನಲ್ ಬಿಟ್ಟು ಸೀದಾ ಎದುರು ಹೋದ್ರೆ ಗಾಡಿ ತಕೊಂಡು, ಇಲ್ಲಿ ದೊಡ್ಡ ಫೈನ್ ಬೀಳುತ್ತೆ ಆಯ್ತಾ. ನಿಯರ್ಲಿ 50,000 ದಿರಮ್ಸ್ ತನಕ ಬೀಳುತ್ತೆ. ಸೊ ಅಷ್ಟು ಫೈನ್ ಇದೆ. ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಎಲ್ಲ ಡ್ರೈವ್ ಮಾಡ್ಲಿಕ್ಕಿದೆ. ಇಲ್ಲಿ ಇಲ್ಲಿಯ ರೂಲ್ಸ್ ಎಲ್ಲ ಪ್ರಾಪರ್ ಆಗಿ ಫಾಲೋ ಮಾಡ್ಲಿಕ್ಕಿರುತ್ತೆ. ಸೊ ಜೀಬ್ರಾ ಕ್ರಾಸಿಂಗ್ ಇರಲಿ, ಅಲ್ಲಿ ಎಲ್ಲ ಗಾಡಿ ನಿಲ್ಲಿಸಲೇಬೇಕು ನಾವು. ಒಟ್ಟಾರೆ ಹೋಗ್ತಾ ಇರ್ಲಿಕ್ಕೆ ಆಗೋದಿಲ್ಲ, ಗಾಡಿ ನಿಲ್ಲಿಸಬೇಕು. ಜೀಬ್ರಾ ಕ್ರಾಸಿಂಗ್ ಅಂತ ಇರುತ್ತೆ. ಸೊ ಅಲ್ಲಿ ಜನರು ಯಾರಾದರೆ ಹೋಗ್ತಾ ಇದ್ರೆ ಎಲ್ಲ ನಾವು ಅಲ್ಲಿ ನಿಲ್ಲಿಸಬೇಕು ಗಾಡಿ. ಸೊ ಅವರಿಗೆ ಅವರಿಗೆ ಎಲ್ಲ ಹೋಗ್ಲಿಕ್ಕೆ ಬಿಡದೆ ನಾವೇ ಸೀದಾ ಗಾಡಿ ತಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ಹಾಗೆ ಜೀಬ್ರಾ ಕ್ರಾಸಿಂಗ್ ಅಲ್ಲಿ ನಾವು ಸ್ಟಾಪ್ ಮಾಡ್ಲೇಬೇಕು ಗಾಡಿ, ಇಲ್ಲದಿದ್ರೆ ಇಲ್ಲಿಯ ರೂಲ್ಸ್ ಫಾಲೋ ಮಾಡೋದಿಲ್ಲ ಆದ್ರೆ ನಮ್ಗೆ ಫೈನ್ ಬೀಳುತ್ತೆ. ಒಂದು ಕೂಡ ಪಾರ್ಕಿಂಗ್ ಇಲ್ಲ ಅಂತೆ ರಿಯಾನ್. ಇಲ್ಲಿ ಫುಲ್ ಕಳವಳ ಆಗ್ತಾ ಇದ್ದಾನೆ, ಇರಿಟೇಟ್ ಆಗ್ತಿದ್ದಾನೆ ಅವನ್ ಫುಲ್. ಅವನಿಗೆ ಒಟ್ಟಾರೆ ಇವಾಗ ಇಳಿಬೇಕು ಗಾಡಿಯಿಂದ ಅಷ್ಟೇ. ನಮ್ಗಿಲ್ಲಿ ಪಾರ್ಕಿಂಗ್ ಎದುರುಗಡೆ ಇದೆ ತುಂಬಾ, ಬಟ್ ಅವರ ಎಕ್ಸಾಕ್ಟ್ ಮನೆ ಹಿಂದೆಗಡೆ, ನಮ್ಗೆ ಹಿಂದೆಗಡೆಯಿಂದ ಹೋಗ್ಬೇಕು, ಅಲ್ಲಿ ಇಲ್ಲ. ಇವರು ಫ್ಲಾಟ್ ಅಲ್ಲಿ ಇರೋದು, ನಾವಿಲ್ಲದಲ್ಲಿ ಇರೋದು. ಸೊ ಇವಾಗ ಲಿಫ್ಟ್ ಅಲ್ಲಿ ಇದ್ದೇವೆ. ರಿಯಾನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ನಮ್ಮ ಪ್ರೀಮಾ ಅವರು. ಮೊನ್ನೆ ಲಾಸ್ಟ್ ವೀಕ್ ನಾವು ಇಲ್ಲಿ ಬಂದಿದ್ವಿ. ಸೊ ಅವಾಗ ಒಳ್ಳೆ ಇದ್ದ, ಇವಾಗ ಸ್ವಲ್ಪ ಹೊತ್ತು ಅವನಿಗೆ ಯಾರ ಜೊತೆ ಸ್ವಲ್ಪ ಅವ್ರು ಸ್ವಲ್ಪ ಹೊತ್ತು ಅವ್ನು ನೋಡ್ಬೇಕು.
ಮತ್ತೆ ಅವನು ಹೋಗ್ತಾನೆ, ಅವರ ಜೊತೆ ಆಟ ಆಡ್ತಾನೆ. ಇವಾಗ ಒಂದು 5 ಮಿನಿಟ್ಸ್ ಅಲ್ಲಿ ಹೋಗ್ತಾನೆ, ಮತ್ತೆ ಆಟ ಆಡ್ತಾನೆ. ಅವರೆಣ್ಣಗೆ ದಾದ ಅವರೆನ್ಸ್ ಸಿಟ್ಟು ಯಾರ ತರ ಅಂತ ಹೇಳಿದ್ರು, ಅಮ್ಮನ ತರನ ಪಪ್ಪನ ತರನ ಅಂತ ಹೇಳಿ. ಅಫ್ಕೋರ್ಸ್ ಹಸ್ಬೆಂಡ್ ತರ, ಅಮ್ಮನ ತರ ಅಲ್ಲ, ನಿಮ್ಮ ತರನೇ. ಅಮ್ಮನಿಗೆ ಸಿಟ್ಟು ಬಂದ್ರೆ ಜಸ್ಟ್ 10 ನಿಮಿಷ ಮಾತ್ರ, ನಿಮ್ಮ ಸಿಟ್ಟು ನೆಕ್ಸ್ಟ್ ಡೇ. ಎಷ್ಟು? 11 ನಿಮಿಷ. ಹಾ, 11 ನಿಮಿಷ ಅಲ್ವಾ. ಇನ್ನು ನೆಕ್ಸ್ಟ್ ಸಿಟ್ಟು ಬರುವಾಗ ಕೌಂಟ್ ಮಾಡ್ತೇನೆ, ಆಯ್ತಾ?